ಬಿಜೆಪಿ ಸರ್ಕಾರ ಕೇಳಿದ್ದಾರ ಸರ್ಕಲ್ ನಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ ಹಾಗೂ ಬೀದರ್ ಎನ್ಎಸ್ವೈ ಘಟಕ ವತಿಯಿಂದ ಇವತ್ತೇನು ನಮ್ಮ ಪ್ರತಿಭಟನೆ ಮಾಡೋದು ಏನಂತಂದ್ರೆ ಇವತ್ತು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ನಮ್ಮ ದೇಶದ ಯುವಕರ ಕಣ್ಮಣಿ ಹಾಗೂ ನಮ್ಮ ಎಐಸಿಸಿ ನಾಯಕರಾದಂತ ಶ್ರೀ ರಾಹುಲ್ ಗಾಂಧಿ ಅವರ ವಿರುದ್ಧ ಒಂದು ಕೀಳ ಮಟ್ಟದ ಸಹಿಸಕಾಗದಂತ ಅಂತ ಒಂದು ಹೇಳಿಕೆ ನೀಡಿದ್ದಾರೆ. ಸ್ವತಂತ್ರ ಪೂರ್ವದಕ್ಕಿಂತ ಮುಂಚೆ ಒಬ್ಬರು ಮೊಬಜಿನ್ನ ಆತರ ವರ್ತಿಸುತ್ತಾರೆ ಅಂತ ರಾಹುಲ್ ಗಾಂಧಿ ಅವರ ವಿರುದ್ಧ ಒಂದು ಏನು ಟ್ವೀಟ್ ಮುಖಾಂತರ ಒಂದು ಹೇಳಿಕೆ ನೀಡಿದ್ದಾರೆ. ಹಿಮಂತ್ ಬಿಸ್ವಾ ಅವರೇ, ಈ ದೇಶದ ಇತಿಹಾಸವೇ ಕಾಂಗ್ರೆಸ್ ಇತಿಹಾಸ, ಕಾಂಗ್ರೆಸ್ ಇತಿಹಾಸವೇ ನಮ್ಮ ಭಾರತ ದೇಶದ ಇತಿಹಾಸ. ಅವರು ಸ್ವತಂತ್ರ ಹೋರಾಟಗಾರರಲ್ಲಿ ಅವರ ತಂದೆಯವರ ರಾಜೀವ್ ಗಾಂಧಿ ಅವರ ತ್ಯಾಗ ಬಲಿದಾನಗಳನ್ನು ನೆನೆಸಿಕೊಳ್ಳಬೇಕು. ಇವತ್ತು ನಮ್ಮ ದೇಶ ಸಲುವಾಗಿ ಯಾರು ಪ್ರಾಣ ತ್ಯಾಗ ಮಾಡಿದ್ದಾರೆ? ಬಿಸ್ವಾ ಅವರೇ, ನಿಮಗೆ ಇತ್ತೀಚಿನಿಂದ ನೀವು ಕಾಂಗ್ರೆಸ್ ಅಲ್ಲಿ ಇದ್ದೀರಿ ಮೊದಲು, ಇವಾಗ ಯಾಕೆ ನೀವು ಬಿಜೆಪಿಲಿ ಹೋಗಿ ನಮ್ಮ ರಾಹುಲ್ ಗಾಂಧಿ ಅವರ ವಿರುದ್ಧ ಹೇಳಿಕೆ ನೀಡ್ತಾ ಇದ್ರಿ? ಇನ್ ಮುಂದಿನ ದಿನದಲ್ಲಿ ನೀವು ಅವರ ವಿರುದ್ಧ ಏನ್ ಹೇಳಿಕೆ ನೀಡಿದ್ರಿ? ಅವರ ವಿರುದ್ಧ ಹೇಳಿಕೆ ನೀಡಿರೋದು ನೀವು ವಾಪಸ್ ಅವರಿಗೆ ನೀವು ಕ್ಷಮೆ ಕೇಳಬೇಕು ಅಂತ ನಾವೆಲ್ಲರೂ ಇವತ್ತು ಯೂತ್ ಕಾಂಗ್ರೆಸ್ ಹಾಗೂ ಎನ್ಎಸ್ವೈ ಘಟಕದಿಂದ ನಾವು ಆಗ್ರಹಿಸುತ್ತೇವೆ. ಮುಂದಿನ ದಿನದಲ್ಲಿ ನೀವು ಒಂದ್ ವೇಳೆ ಕ್ಷಮೆ ಆಚರಿಸಲಿಲ್ಲ ಹೋಗಿದ್ರೆ ಗಲ್ಲಿ ಗಲ್ಲಿಯಲ್ಲಿ ಕರ್ನಾಟಕದಲ್ಲಿ ಹಾಗೂ ಬೀದರ್ನಲ್ಲಿ ಹಾಗೂ ಎಲ್ಲದಲ್ಲಿ ನಿಮ್ಮ ವಿರುದ್ಧ ಸ್ಟ್ರೈಕ್ ಮಾಡಬೇಕಾಗುತ್ತದೆ. ಮುಂದಿನ ದಿನದಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಗೆ ಸಂಘಟನ್ ಮಿಲ್ಕೆ ಹಮ್ ಆಜಿ ಪ್ರದರ್ಶನ್ ಕರ್ ರೇ ಇಸ್ಕಾ ಮಕ್ಸದ್ ಯೇ ಥಾ ಕಿ ಜೋ ಹಿಮಂತ್ ಬಸ್ವಯಾ ಜೋ ಸಿಎಂ ವಿಶ್ವಾಸ ಆಸಾಮ್ ಕೆ ಜೋ ಸಿಎಂ ಹೈ ಜೋ ಹಮಾರೇ ಪ್ರಿಯ ನೇತಾ ರಾಹುಲ್ ಗಾಂಧಿ ಜಿ ಕೆ ಉಪರ್ ಜೋ ಸ್ಟೇಟ್ಮೆಂಟ್ ದಿಯಾ ಹೈ ಉಸ್ಕೋ ಹಮ್ ಖಂಡನೀಯ ಕರ್ತೆ ಹುಯೇ ಆಜ್ ಉನ್ಕೆ ಉಪರ್ ಆಜ್ ಯಹಾಂ ಪೆ ಅಂಬೇಡ್ಕರ್ ಸರ್ಕಲ್ ಪೆ ಪ್ರೊಟೆಸ್ಟ್ ಕರ್ತೆ ಹೈ ಯೇ ಜೋ ಭವಿಷ್ಯ ಕೋ ಮಾನ್ನೆ ವಾಲೆ ಜೋ ಲೋಗ್ ಹೈ ಬಿಜೆಪಿ ಕೆ ಜೋ ಲೋಗ್ ಹೈ ಯೇ ಲೋಗ್ ಮುದ್ದೋ ಸೆ ಭಟಕ್ ಕೆ ಆಜ್ ಜೋ ಕಾಮ್ ಕರ್ ರಹೆ ಹೈ ಉಸ್ಕೋ ಹಮ್ ಆಜ್ ಗಲತ್ ಠಹರಾತೆ ಹೈ ಔರ್ ಸಾಥ್ ಹೀ ಸಾಥ್ ಹಮ್ ಯೇ ಚಾಹತೆ ಹೈ ಕೆ जितना जल्दी हो सके जो सीएम हमारे प्रिय नेता राहुल गांधी को स्टेटमेंट दिया उसके खिलाफ उन्होंने स्टेटमेंट राहुल गांधी के खिलाफ बोले कि जिन्ना का वो कुछ बोले वो उसको हम मोहम्मद अली जिन्ना का कुछ बोले हैं. ये वोट से के लोग जो ऐसा कर रहे हैं हम इसको खंडने. आज जो बीजेपी सरकार को वो छोड़ के आज जो इलेक्शन चल रहे हैं 5 स्टेट्स में उनके पास कोई मुद्दे नहीं बचे हैं. आज जैसे कि बेरोजगारी का मुद्दा है, ये सारे मुद्दों को छोड़ के ये लोग इनके पास काम कुछ बचा नहीं है बोलने के लिए ना बताने के लिए. ये सब छोड़ के इन लोग दुष्ट की राजनीति कर रहे हैं, लोगों को भटकाने का काम कर रहे हैं. ऐसे गलत स्टेटमेंट देते हुए ये लोग ऐसा काम कर रहे हैं, इसको खंडनीय करते हुए आज हम अम्बेडकर सर्कल बीदर में हम लोग यूथ कांग्रेस और एनएसआई और हमारी सबकी टीम की तरफ से आज उनके खिलाफ प्रदर्शन किया है. और हम ये डिमांड करते हैं कि जो सीएम हमारे प्रिय नेता राहुल गांधी जी को जो गलत वर्ड्स यूज किया है उसको अपनी माफी मांगे, या नहीं तो हम आगे आने दिनों में और इससे बड़ा प्रदर्शन करेंगे, ज्यादा से ज्यादा धरने पे बैठेंगे. ये बोलते हैं हम बात खत्म करते हैं. फरीदाबाद डिस्ट्रिक्ट